नमस्ते ईजी आयुर्वेद के स्वागत इंदु नावु टिनिटस अथवा किवियल्ली गुनुगुट्टुवुदु श्रवण दोष किविय सोंकु इत्यादि चिकित्सेयल्ली बळसुव सारीवादी वटी एंब आयुर्वेद मात्रेय बग्गे तिळिदुकोळ्ळोण ई औषधियन्नु उत्तर भारतद आयुर्वेद चिकित्सा पद्धतियल्ली व्यापकवागी बळसलागुत्तदे इदन्नु मधुमेह रक्तस्रावद कायिलेगळु ದೀರ್ಘಕಾಲದ ಉಸಿರಾಟದ ಕಾಯಿಲೆಗಳು ದೀರ್ಘಕಾಲದ ಜ್ವರ ಬಂಜೆತನ ಅಪಸ್ಮಾರ ಮದ್ಯಪಾನ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಈ ಔಷಧಿಯ ಸೇವನಾ ಪ್ರಮಾಣ ಮತ್ತು ಸಮಯವು ಶಿಫಾರಸು ಮಾಡುವ ವೈದ್ಯರ ನಿರ್ಧಾರವನ್ನು ಅವಲಂಬಿಸಿರುತ್ತದೆ ಸಾಮಾನ್ಯವಾಗಿ ಈ ಔಷಧಿಯನ್ನು ದಿನಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಒಂದರಿಂದ ಎರಡು ಮಾತ್ರೆಗಳ ಪ್ರಮಾಣದಲ್ಲಿ ಸೇವಿಸುವಂತೆ ಸೂಚಿಸಲಾಗುತ್ತದೆ ಇದನ್ನು ವಿಶೇಷವಾಗಿ ಮಕ್ಕಳು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಕಟ್ಟುನಿಟ್ಟಾಗಿ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿಯೇ ತೆಗೆದುಕೊಳ್ಳಬೇಕು ಈಗ ನಾವು ಈ ಔಷಧದ ಪದಾರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ ಇದರ ಮುಖ್ಯ ಘಟಕಾಂಶವೆಂದರೆ ಸಾರೀವ ಅಂದರೆ ಸೊಗದೆ ಬೇರು ಜ್ವರ ಚರ್ಮರೋಗಗಳು ಮಧುಮೇಹ ಆಲಿಗೋಸ್ಪರ್ಮಿಯಾ ಅಥವಾ ಕಡಿಮೆ ವೀರ್ಯಾಣುಗಳ ಸಂಖ್ಯೆ ಮೂತ್ರದ ಅಸ್ವಸ್ಥತೆಗಳು ಜಠರದುರಿತ ರುಚಿಹೀನತೆ ಇತ್ಯಾದಿಗಳ ಚಿಕಿತ್ಸೆಯಲ್ಲಿ ಸೊಗದೆ ಬೇರನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಅದೇ ರೀತಿ ಜ್ಯೇಷ್ಠ ಮಧು ಚತುರ್ಜಾತ ಅಂದರೆ ನಾಲ್ಕು ಮಸಾಲೆ ಪದಾರ್ಥಗಳ ಸಂಯೋಜನೆ ಅವು ಯಾವುವೆಂದರೆ ದಾಲ್ಚಿನ್ನಿ ದಾಲ್ಚಿನ್ನಿ ಎಲೆ ಏಲಕ್ಕಿ ಮತ್ತು ನಾಗಸಂಪಿಗೆ ಮತ್ತು ನೈದಿಲೆ ಅಮೃತಬಳ್ಳಿ ಲವಂಗ ತ್ರಿಫಲ ಅಭ್ರಕ ಭಸ್ಮ ಕಬ್ಬಿಣದ ಭಸ್ಮ ಇತ್ಯಾದಿ ಈ ಔಷಧಿಯ ಉಲ್ಲೇಖವು ಆಯುರ್ವೇದ ಸಾರ ಸಂಗ್ರಹ ಎಂಬ ಗ್ರಂಥದಲ್ಲಿ ಕಂಡುಬರುತ್ತದೆ ಇದನ್ನು ದಿವ್ಯ ಫಾರ್ಮಸಿ ಬೈದ್ಯನಾಥ್ ದೀನ್ ದಯಾಳ್ ಉಮಾ ಆಯುರ್ವೇದಿಕ್ ಫಾರ್ಮಸಿ ಮುಂತಾದ ಅನೇಕ ಆಯುರ್ವೇದ ಔಷಧ ಕಂಪನಿಗಳು ತಯಾರಿಸುತ್ತವೆ ಗರ್ಭಾಶಯದ ಅತಿಯಾದ ಮತ್ತು ಅನಿಯಮಿತ ರಕ್ತಸ್ರಾವವನ್ನು ತಡೆಗಟ್ಟುವ ಕಾರ್ಯವಿಧಾನದ ಕುರಿತು ಮಧುಕಾದಿ ವಟಿ ಮತ್ತು ಸಾರಿವಾದಿ ವಟಿಯ ಮೇಲೆ ಪ್ರಾಯೋಗಿಕ ಅಧ್ಯಯನವನ್ನು ನಡೆಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ